ಸ್ನೇಹಿತರೆ, ಎಷ್ಟೋ ರೈತರಿಗೆ ತುಂಬಾನೇ ಭೂಮಿಗಳು ಇರ್ತವೆ, ಆದ್ರೆ ಅಲ್ಲಿ ನೀರಿನ ಒಂದು ಸೌಲಭ್ಯ ಇಲ್ಲದೆ ಅವರು ಯಾವುದೇ ಒಂದು ಬೆಳೆಯನ್ನು ಬೆಳೆಕಾಗಲ್ಲ. ಮಳೆಯನ್ನು ನೆಚ್ಚಿಕೊಂಡು ಕುಳಿತರೆ ಅವರಿಗೆ ಒಂದು ವರ್ಷ ಬೆಳೆ ಬಂದ್ರೆ ಇನ್ನು 4 ವರ್ಷ ಬೆಳೆ ಇರಲ್ಲ. ಆ ರೀತಿಯಾದ ಪರಿಸ್ಥಿತಿ ಇರುತ್ತೆ. ಇದಕ್ಕೋಸ್ಕರ ನಾನು ನಿಮಗೆ ಒಂದು ಹೊಸ ಐಡಿಯಾ ನೀಡ್ತಾ ಇದ್ದೇನೆ. ಇದು ನಿಮಗೆ ಇಸ್ರೇಲ್ ಮಾದರಿ ಕೃಷಿ. ಈ ಇಸ್ರೇಲ್ ಮಾದರಿ ಕೃಷಿಯಲ್ಲಿ ನೀವು ಯಾವುದೇ ಒಂದು ಕರೆಂಟ್ ಇಲ್ಲದೆ, ಬೋರ್ ಇಲ್ಲದೆ, ಸ್ವತಃ ನೀವು ಕೆಲವೊಂದು ಪರಿಕರಗಳನ್ನು ಉಪಯೋಗಿಸಿ ನೀವು ನಿಮ್ಮ ಒಂದು ಭೂಮಿಯಲ್ಲಿ ನೀವು ಉತ್ಕೃಷ್ಟ ಬೆಳೆಯನ್ನು ನೀವು ಬೆಳೆಯಬಹುದು, ಅದು ಕೂಡ ಕಡಿಮೆ ಖರ್ಚಿನಲ್ಲಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನಿಮಗೆ ಆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತೇನೆ. ಅದಕ್ಕೂ ಮುಂಚೆ ಇದು ನಮ್ಮ ರೈತ ಮಾಹಿತಿ ಚಾನಲ್. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಬಹಳ ಜನ ರೈತರಿಗೆ ತುಂಬಾನೇ ಭೂಮಿಗಳು ಇರ್ತವೆ, ಆದ್ರೆ ನೀರಿನ ಸಮಸ್ಯೆ ಅವರಿಗೆ ದೊಡ್ಡೊಂದು ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ. ಇದಕ್ಕೋಸ್ಕರ ಈಗ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ, ತಾವು ತಮ್ಮಲ್ಲಿ ಇರ್ತಕ್ಕಂತಹ ಆ ಒಂದು ಭೂಮಿಯಲ್ಲಿ ಇಸ್ರೇಲ್ ಕೃಷಿ ಮಾದರಿಯನ್ನು ಅಳವಡಿಸಿದಲ್ಲಿ ತಮಗೆ ಬೇಕಾದಂತಹ ಒಂದು ಬೆಳೆಯನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದು. ಅದು ಏನಪ್ಪಾ ಒಂದು ವಿಜ್ಞಾನ ಅಂತ ಈಗ ನೋಡೋಣ. ಇಸ್ರೇಲ್ ದೇಶದಲ್ಲಿ ಎಷ್ಟೋ ಕಡೆ ಅವರಿಗೆ ನೀರೇ ಇರೋದಿಲ್ಲ. ಕೆಲವೊಂದು ಕಡೆ ಪಂಪ್ ಸೆಟ್ಗಳು ಇರ್ತವೆ, ಬೋರ್ಗಳು ಇರ್ತವೆ, ಇನ್ನು ಕೆಲವೊಂದು ಕಡೆಗೆ ಯಾವ ವ್ಯವಸ್ಥೆನೂ ಇರುವುದಿಲ್ಲ. ಅಂದ್ರೆ ಕಾಲುವೆ ಇರೋದಿಲ್ಲ, ಬೋರ್ ಪಂಪ್ ಸೆಟ್ ಈ ರೀತಿಯಾಗಿ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇರೋದೇ ಇಲ್ಲ. ಬಂಜರು ಪ್ರದೇಶ ಇರುತ್ತೆ. ಇಂಥ ಕಡೆ ಕೂಡ ಅವರು ಬೆಳೆಯನ್ನು ಬೆಳೀತಾರೆ. ಅಂತ ಕಡೆ ಹೇಗಪ್ಪ ಬೆಳೀತಾರೆ ಅಂತ ನೀವು ಕೇಳಿದ್ರೆ, ಸ್ನೇಹಿತರೆ, ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ಆ ಒಂದು ಬಂಜರು ಭೂಮಿಗಳಲ್ಲಿ ಈ ಡ್ರಮ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಡ್ರಮ್ಗಳಂದ್ರೆ ಸಾಧಾರಣವಾಗಿ ನೀರಿನ ಒಂದು ಡ್ರಮ್ಗಳು ಇರ್ತಾವಲ್ಲ, ಆ ನೀರಿನ ಡ್ರಮ್ಗಳನ್ನು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿ ಆ ಡ್ರಮ್ಗಳ ಮೂಲಕ ಡ್ರಿಪ್ ಪೈಪ್ಗಳ ಮೂಲಕ ಬೆಳೆಗಳಿಗೆ ನೀರನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಕೂಡ ಅತಿ ಕಡಿಮೆ ಖರ್ಚಿನಲ್ಲೇ ಮಾಡ್ತಾರೆ. ಇದರಿಂದ ಅವರು ತಮ್ಮ ಒಂದು ವೆಜಿಟೇಬಲ್ ಅಂದ್ರೆ ತರಕಾರಿ ಆಗಿರ್ಬೋದು, ಹಣ್ಣಿನ ಬೆಳೆಗಳು, ಇಂಥ ಒಂದು ಬೆಳೆಗಳನ್ನು ಅವರು ಬೆಳೆದುಕೊಂಡು ಉತ್ತಮ ಒಂದು ಆದಾಯವನ್ನು ಕೂಡ ಪಡಿತಾರೆ. ಈಗ ನೀವು ಕೂಡ ನಿಮ್ಮ ಒಂದು ಒಂದು ಭೂಮಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲವಾತಂದ್ರೆ ಈ ರೀತಿಯಾಗಿ ನೀವು ಈ ಡ್ರಮ್ಗಳ ಮೂಲಕ ನೀವು ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡು ನೀವು ತರಕಾರಿಗಳನ್ನು ಬೆಳಿಬಹುದು, ಹಾಗೇನೆ ಹಣ್ಣಿನ ಒಂದು ಗಿಡಗಳನ್ನು ಬೆಳಿಬಹುದು, ಹಾಗೇನೆ ಕೆಲವೊಂದು ಒಂದು ಬೆಳೆಯನ್ನು ಕೂಡ ನೀವು ಬೆಳಿಬಹುದು. ಆದ್ರೆ ಇದನ್ನ ನೀವು ಡ್ರಿಪ್ ಪೈಪ್ ಮೂಲಕ ನೀವು ನೀರಿನ ಒಂದು ಸರಿಯಾದ ವ್ಯವಸ್ಥೆಯನ್ನು ನೀವು ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ರೈತ ಸ್ನೇಹಿತರೆ, ಈ ಒಂದು ನೀರಿನ ವ್ಯವಸ್ಥೆ ನೀವು ನಿಮ್ಮ ಭೂಮಿಯಲ್ಲಿ ನೀವು ಮಾಡ್ಕೊಳ್ಬೇಕಾದ್ರೆ ನೀವು ಎಷ್ಟು ಭೂಮಿಯಲ್ಲಿ ಮಾಡ್ತೀರಾ ಅಂಬುದನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನೀವು ಡ್ರಮ್ಗಳನ್ನು ಜೋಡಿಸ್ಕೊಳ್ಳಿ. ಡ್ರಮ್ಗಳನ್ನು ಜೋಡಿಸ್ಕೊಂಡ ನಂತರ ಏನ್ ಮಾಡ್ತೀರಾ, ಅದಕ್ಕೆ ನೀವು ಈ ಚಿತ್ರದಲ್ಲಿ ಕಾಣುವಂತೆ ನೀವು ಡ್ರಿಪ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಈಗ ಡ್ರಮ್ಗಳ ಮೂಲಕ ಒಂದು ದೊಡ್ಡ ಪೈಪ್ಗಳನ್ನು ಹಾಯಿಸಿ ಆ ದೊಡ್ಡ ಪೈಪ್ಗಳ ಮುಖಾಂತರ ಸಣ್ಣ ಪೈಪ್ಗಳಿಗೆ, ಸಣ್ಣ ಪೈಪ್ ಮುಖಾಂತರ ಡ್ರಿಪ್ ಮೂಲಕ, ಹೀಗೆ ನೀವು ಕರೆಕ್ಟ್ ನಿಮಗೆ ಬೆಳೆಗೆ ಸರಿಯಾಗಿ ನೀರು ಅಲ್ಲಿ ಹರಿದು ಹೋಗುವಂತೆ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತೆ. ಇದಕ್ಕೆ ನಿಮಗೆ ಡ್ರಿಪ್ ವ್ಯವಸ್ಥೆ ಮಾಡುವವರನ್ನು ಕೂಡ ನೀವು ಇದರಲ್ಲಿ ಸಹಾಯ ಪಡ್ಕೊಳ್ಬಹುದು. ಒಮ್ಮೆ ಇದನ್ನು ನೀವು ಕಲ್ತ್ಕೊಂಡ್ರೆ ಸಾಕು, ಮುಂದೆ ನೀವೇ ಮಾಡ್ಕೊಳ್ಬಹುದು. ಇದೇನೋ ಒಂದು ದೊಡ್ಡ ಒಂದು ವಿದ್ಯೆ ಆಗಿರೋದಿಲ್ಲ. ಮೊದಲನೇ ಬಾರಿಗೆ ಮಾಡ್ತೀರಾ ಅಂತಾದಲ್ಲಿ ನೀವು ಡ್ರಿಪ್ ವ್ಯವಸ್ಥೆಯನ್ನು ಮಾಡುವವರ ಒಂದು ಸಹಾಯವನ್ನು ಪಡ್ಕೊಂಡು ಒಮ್ಮೆ ಮಾಡ್ಕೊಂಡ್ರೆ ಸಾಕು, ಸಣ್ಣ ಮಟ್ಟದಲ್ಲಿ ಮಾಡ್ಕೊಳ್ಳಿ, ಮುಂದೆ ನೀವು ಕಲ್ತ್ಕೊಂಡು ನೀವು ಇದನ್ನೇ ನೀವು ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಈ ಒಂದು ಡ್ರಮ್ ವ್ಯವಸ್ಥೆ ಮೂಲಕ ನೀವು ಬೆಳೆಯನ್ನು ಬೆಳಿಬಹುದು. ಈ ಡ್ರಮ್ಗಳಿಗೆ ನೀವು 2 ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ನೀವು ಡ್ರಮ್ಗಳನ್ನು ತುಂಬಿಸುವ ವ್ಯವಸ್ಥೆಯನ್ನು ನೀವು ಮಾಡಬಹುದು. ಅಂದ್ರೆ ಬೇರೆ ಕಡೆಯಿಂದ ನೀರು ತೆಗೆದುಕೊಂಡು ಬಂದು ಈ ಒಂದು ಡ್ರಮ್ಗಳನ್ನು ತುಂಬಿಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಯಾವುದೇ ಒಂದು ಸಹಾಯ ಇಲ್ಲದೆ ತಮ್ಮಷ್ಟಕ್ಕೆ ತಾನೇ ನೀರನ್ನು ಹರಿಯುವ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬಹುದು. ಈ ಮೂಲಕ ಕೂಡ ನೀವು ಬೆಳೆ ಬೆಳೆದು ಸ್ವಲ್ಪ ಆದಾಯವನ್ನು ಕೂಡ ಪಡಿಬಹುದು. ಸ್ನೇಹಿತರೆ, ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನೀವು ನಮ್ಮ ರೈತ ಮಾಹಿತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.